Welcome to Kanata Tech Vision YouTube Welcome channel. To Kanata Tech Vision YouTube Welcome channel. To Kanata Tech Vision YouTube Welcome channel. ನಮಸ್ಕಾರ ಸ್ನೇಹಿತರೆ, ಕನ್ನಡ ಟೆಕ್ ವಿಷನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಮಾರುತಿ ವಾಲ್ಮೀಕಿ. ಸ್ನೇಹಿತರೆ, ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಒಂದು ಅಪ್ಲಿಕೇಶನ್ ಬಗ್ಗೆ ಪರಿಚಯ ಮಾಡ್ಕೊಳ್ತಾ ಇದ್ದೀನಿ. ಈ ಅಪ್ಲಿಕೇಶನ್ ಯಾವುದು ಅಂತ ಹೇಳಿದ್ರೆ, ಈ ಅಪ್ಲಿಕೇಶನ್ ಸಾಮಾನ್ಯವಾಗಿ ಎಲ್ಲರಿಗೂ ಯೂಸ್ ಆಗುತ್ತೆ, ಎಲ್ಲರೂ ಬಳಸ್ಕೋಬೋದು. ಆದರೆ ಮನೆಯಲ್ಲಿ ಖಾಲಿ ಕುಳಿತಿರ್ತಾರೆ, ಈಗ ಸ್ವಲ್ಪ ಅಲ್ಪ ಸ್ವಲ್ಪ ಓದಿರ್ತಾರೆ, ಅಥವಾ ಕೆಲವೊಬ್ಬರು ಓದಿರೋದಿಲ್ಲ, ಅಲ್ಪ ಸ್ವಲ್ಪ ಮೊಬೈಲ್ ಯೂಸ್ ಮಾಡೋಕ್ಕೆ ಬಂದರೆ ಸಾಕು, ಈ ಅಪ್ಲಿಕೇಶನ್ ಬಳಸ್ಕೋಬೋದು. ಈ ಅಪ್ಲಿಕೇಶನ್ನಿಂದ ನೀವು ನಿಮ್ಮ ಒಂದು ಸ್ವಂತ ಬಿಸ್ನೆಸ್ ಮಾಡ್ಬೋದು. ಮನೇಲಿ ಖಾಲಿ ಕುಳಿತಿರ್ತೀರ, ಏನು ಕೆಲಸ ಇರೋಂಗಿಲ್ಲ ಅಂತ ಯೋಚನೆ ಮಾಡೋಕ್ಕಿಂತ, ನಿಮ್ಮ ಒಂದು ಸ್ವಯಂ ಉದ್ಯೋಗವಾಗಿ ಈ ಅಪ್ಲಿಕೇಶನ್ ಮುಖಾಂತರ ನೀವು ಬಿಸ್ನೆಸ್ಸನ್ನು ಮಾಡ್ಬೋದು. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ಅಪ್ಲಿಕೇಶನ್ ಯಾವುದು, ಇದನ್ನು ನಾವು ಯಾವ ಥರ ಬಳಸ್ಕೋಬೇಕು, ಇದರಿಂದ ಏನೇನು ನಮಗೆ ಬೆನಿಫಿಟ್ ಆಗುತ್ತೆ, ಎಲ್ಲವನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಹಾಗಾದರೆ ಆ ಅಪ್ಲಿಕೇಶನ್ ಯಾವುದು ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅಪ್ಲಿಕೇಶನ್ ಓಪನ್ ಮಾಡೋಣ ಫ್ರೆಂಡ್ಸ್. ಈ ಅಪ್ಲಿಕೇಶನ್ ಹೆಸರು ಬಬಲ್ ಐ ಡಿ ಅಂಥೇಳಿ. ಈ ಅಪ್ಲಿಕೇಶನ್ ಮುಖಾಂತರ ನೀವು ಮೊಬೈಲ್ ರೀಚಾರ್ಜ್, ಡಿ ಟಿ ಎಚ್ ರೀಚಾರ್ಜ್, ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟ್, ಲ್ಯಾಂಡ್ಲೈನ್ ಬಿಲ್ ಪೇಮೆಂಟ್, ಇದನ್ನೆಲ್ಲ ಮಾಡ್ಬೋದು. ಇದರಲ್ಲಿ ಜೊತೆಗೆ ನಿಮಗೆ ಕಮಿಷನ್ ಕೂಡ ಸಿಗುತ್ತೆ, ಇದರಲ್ಲಿ 2.5% ಹಂಗೆ ಕಮಿಷನ್ ಕೂಡ ಕೊಡ್ತಾರೆ. ಎಕ್ಸಾಂಪಲ್, ನೀವು ಯಾರಿಗಾದರೂ ಒಂದು 100 ರೂಪಾಯಿ ಮೊಬೈಲ್ ರೀಚಾರ್ಜ್ ಮಾಡಿದ್ರೆ ನಿಮಗಲ್ಲಿ 2 ರೂಪಾಯಿ ಕಮಿಷನ್ ಸಿಗುತ್ತೆ, 2.50 ರೂಪಾಯಿ. ಈಗ ಇನ್ನೂ ವಿವರವಾಗಿ ನಿಮಗೆ ತಿಳಿಸ್ಕೊಡ್ಬೇಕಂದ್ರೆ ಫ್ರೆಂಡ್ಸ್, ಈ ಅಪ್ಲಿಕೇಶನ್ನಲ್ಲಿ ನೀವು 1,000 ರೂಪಾಯಿ ಬ್ಯಾಲೆನ್ಸನ್ನು ನೀವು ಹಾಕ್ಕೊಂಡಿರ್ತೀರ ಅಂದ್ಕೊಳ್ಳಿ. 1,000 ರೂಪಾಯಿದಲ್ಲಿ ನೀವು ಯಾರಿಗೂ ಒಂದು 100 ರೂಪಾಯಿ ರೀಚಾರ್ಜ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಮಾಡಿದಾಗ ನಿಮ್ಮ ಬ್ಯಾಲೆನ್ಸ್ ಬಂದು 900 ರೂಪಾಯಿ ಉಳಿಬೇಕಲ್ಲ, 900 ರೂಪಾಯಿ ಉಳಿದ್ರೆ ಅಲ್ಲಿ ಪ್ಲಸ್ 2.50 ರೂಪಾಯಿ ನಿಮಗೆ ಪ್ಲಸ್ ಆಗಿ 902.50 ರೂಪಾಯಿ ಉಳಿಯುತ್ತೆ. ಈ ಥರ ಫ್ರೆಂಡ್ಸ್, ಇದರ ಬೆನಿಫಿಟ್ ಒಂದು ಈ ಥರ ಇದೆ. ಹಾಗಾದರೆ ಫ್ರೆಂಡ್ಸ್, ಬನ್ನಿ ಶುರು ಮಾಡೋಣ. ಈ ಅಪ್ಲಿಕೇಶನ್ ಯಾವ ಥರ ಬಳಸ್ಕೋಬೇಕು, ಇದು ಎಲ್ಲ ಏನು ಮಾಡ್ಬೋದು ಅಂತ ಮುಂದೆ ತಿಳಿಸ್ತಾ ಹೋಗ್ತೀನಿ ಫ್ರೆಂಡ್ಸ್. ಹಾಗಾದರೆ ಬಬಲ್ ಐ ಡಿ ಅಪ್ಲಿಕೇಶನ್ ಓಪನ್ ಮಾಡೋಣ. ಬಬಲ್ ಐ ಡಿ, ಬಬಲ್ ಐ ಡಿ, ವೆಲ್ಕಮ್ ಟು ಬಬಲ್ ಐ ಡಿ. ಹಾಗೆ ಇದರ ಒಂದು ಅಪ್ಲಿಕೇಶನ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ, ಅಲ್ಲಿಂದ ಬೇಕಾದ್ರೆ ಇನ್ಸ್ಟಾಲ್ ಮಾಡ್ಕೋಬೋದು, ಇಲ್ಲಾಂದರೆ ಪ್ಲೇಸ್ಟೋರಲ್ಲಿ ಕೂಡ ಸಿಗುತ್ತೆ, ಅಲ್ಲಿಂದ ಬೇಕಾದರೂ ಇನ್ಸ್ಟಾಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫ್ರೆಂಡ್ಸ್, ಈಗ ಓಪನ್ ಆಗಿದೆ. ಇಲ್ಲಿ ನಾವು ನಮ್ಮ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕಬೇಕಾಗುತ್ತೆ. ಇಲ್ಲಿ ಇನ್ನೊಂದು ಫ್ರೆಂಡ್ಸ್, ಇದು
ನೀವಾಗಿ ಓನ್ ರಿಜಿಸ್ಟರ್ ಮಾಡ್ಕೊಳಕ್ಕಾಗಲ್ಲ. ನೀವು ಇದಕ್ಕೆ ಬಬಲ್ ಐ ಡಿ ಡಿಸ್ಟ್ರಿಬ್ಯೂಟರ್ಸ್ ಅಂತ ಇರ್ತಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ರಿಜಿಸ್ಟರ್ ಮಾಡಿಸ್ಕೋಬೋದು. ಅಥವಾ ನಾನು ಕೂಡ ಅದರ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀನಿ, ಹಾಗೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ನಾನು ನಿಮಗೆ ಇದನ್ನು ರಿಜಿಸ್ಟರ್ ಮಾಡಿಕೊಡ್ತೀನಿ. ಫ್ರೆಂಡ್ಸ್, ಹಾಗಾದರೆ ಮುಂದೆ ಕಂಟಿನ್ಯೂ ಮಾಡೋಣ. Powered by Bubble ID. Mobile number, edit box, edit options available. ಫ್ರೆಂಡ್ಸ್, ಇಲ್ಲಿಗ ಮೊಬೈಲ್ ನಂಬರ್ ಕೇಳ್ತಾ ಇದೆ, ಅಂದರೆ ಯೂಸರ್ ಐ ಡಿ ಆಗಿ ಮೊಬೈಲ್ ನಂಬರನ್ನು ಕೊಟ್ಟಿರ್ತೀವಿ, ಹಾಗಾಗಿ ಮೊಬೈಲ್ ನಂಬರನ್ನು ಹಾಕೋಣ. ಶೋಯಿಂಗ್ ನಂಬರ್ ಕೀ ಡಿಲೀಟ್ 9 9 8 8 2 4 4 4 4 1 1 5 5 2 2 2 5 5 3 3 end of field. ಫ್ರೆಂಡ್ಸ್, ಈಗ ಮೊಬೈಲ್ ನಂಬರ್ ಯೂಸರ್ ಐಡಿ ಹಾಕಿದ್ವಿ. ನೆಕ್ಸ್ಟ್ ಈಗ ಪಾಸ್ವರ್ಡ್ ಹಾಕಬೇಕು. ಪಾಸ್ವರ್ಡ್ ಪಾಸ್ವರ್ಡ್ ಎಡಿಟ್ ಬಾಕ್ಸ್ ಶೋಯಿಂಗ್ ಪಾಸ್ವರ್ಡ್ ಕೀಬೋರ್ಡ್ ಸಿಂಬಲ್ ಕೀಬೋರ್ಡ್ ಶೋಯಿಂಗ್ ಡಿಜಿಟ್ ಕೀಬೋರ್ಡ್ 1 2 2 3 3 4 4 5 5 6 6 7 7 8 8 end of field. ಫ್ರೆಂಡ್ಸ್, ಇಲ್ಲಿ ಪಾಸ್ವರ್ಡಲ್ಲಿ ನಾನು ಡಿಫಾಲ್ಟ್ ಪಾಸ್ವರ್ಡಾಗಿ 1 2 3 4 5 6 7 8 ಇಟ್ಟಿದ್ದೀನಿ. ಇಲ್ಲಿ ನಿಮಗೆ ಯಾವ್ದಾದ್ರು ಇಷ್ಟ ಬರುತ್ತೋ ಆ ಥರ ಪಾಸ್ವರ್ಡನ್ನು ನೀವು ಸೆಟ್ ಮಾಡಿ ಇಟ್ಕೋಬೋದು. ಮುಂದೆ ಕಂಟಿನ್ಯೂ ಮಾಡೋಣ. ಡನ್. ಡಿಜಿಟ್ ಕೀಬೋರ್ಡ್ ಹಿಡನ್. ನಾಟ್ ಟಿಕ್ ನಾಟ್ ಟಿಕ್ ಟಿಕ್ ಬಾಕ್ಸ್ ರಿಮೆಂಬರ್ ಪಾಸ್ವರ್ಡ್ ಲಾಗಿನ್ ಬಟನ್. ಫ್ರೆಂಡ್ಸ್, ಇಲ್ಲಿ ಎರಡು ಚೆಕ್ಸ್ ಬಾಕ್ಸ್ ಬರುತ್ತವೆ, ಏನಪ್ಪ ಅಂದರೆ ಒಂದು ಶೋ ಪಾಸ್ವರ್ಡ್, ಒಂದು ರಿಮೆಂಬರ್ ಪಾಸ್ವರ್ಡ್ ಅಂತ. ಇದೇನು ನಿಮಗೆ ಬೇಡ, ಬೇಕಾದ ಶೋ ಪಾಸ್ವರ್ಡ್ ಮೇಲೆ ಟಿಕ್ ಮಾಡಿದ್ರೆ ನೀವೇನು ಪಾಸ್ವರ್ಡ್ ಎಂಟ್ರಿ ಮಾಡಿರ್ತೀರಿ ಅನ್ನೋದು ಹೇಳ್ತದೆ. ರಿಮೆಂಬರ್ ಪಾಸ್ವರ್ಡ್ ಮೇಲೆ ಯಾವತ್ತೂ ಟಿಕ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟು ಲಾಗಿನ್. ಫ್ರೆಂಡ್ಸ್, ಇಲ್ಲಿ ಇನ್ನೊಂದು ಹೇಳ್ತೀನಿ, ಲಾಗಿನ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು ಯಾವ ಮೊಬೈಲ್ ನಂಬರ್ ರಿಜಿಸ್ಟರ್ ಮಾಡಿರ್ತೀರೋ ಆ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ. ಆ ಓ ಟಿ ಪಿ ಎಂಟ್ರಿ ಮಾಡಿದ್ರೆ ಮಾತ್ರ ಇದು ಲಾಗಿನ್ ಆಗುತ್ತೆ. ಇದನ್ನು ನಿಮ್ಮದು ಯೂಸರ್ ಐ ಡಿ ಪಾಸ್ವರ್ಡ್ ಬೇರೆ ಯಾರು ನಿಮ್ಮ ಫ್ರೆಂಡ್ಸಿಗೆ ಗೊತ್ತಾದ್ರೂ ಕೂಡ ಅದನ್ನು ಲಾಗಿನ್ ಮಾಡಿ ಯೂಸ್ ಮಾಡ್ಕೊಳಕ್ಕಾಗಲ್ಲ, ಯಾಕಂದರೆ ಇದು ಓ ಟಿ ಪಿ ಮ್ಯಾಂಡೇಟರಿ ಇದೆ. ಓ ಟಿ ಪಿ ಹಾಕಿ ಲಾಗಿನ್ ಮಾಡಬೇಕು. ಫ್ರೆಂಡ್ಸ್, ಈಗ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ನಂದು ಓ ಟಿ ಪಿನ ಡಿಸೇಬಲ್ ಮಾಡಿದ್ದೀನಿ, ಅಂದರೆ ನಂದು ಯಾವುದೇ ಓ ಟಿ ಪಿ ಕೇಳಲ್ಲ, ಡೈರೆಕ್ಟಾಗಿ ಲಾಗಿನ್ ಆಗುತ್ತೆ. ಈಗ ಲಾಗಿನ್ ಮಾಡೋಣ ಫ್ರೆಂಡ್ಸ್. ಫಗಾಟ್ ಲಾಗಿನ್ ಬಟನ್ ಲೋಡಿಂಗ್ ಬಬಲ್ ಐ ಡಿ ಟೈಟಲ್ ಬಾ ಲೆಫ್ಟ್ ಮೆನ್ಯೂ ಬಟನ್ ಲೇಬಲ್ಸ್ ಅವೈಲಬಲ್. ಹಾಂ ಫ್ರೆಂಡ್ಸ್, ಈಗ ನಂದು ಬಬಲ್ ಐ ಡಿ ಓಪನ್ ಆಯಿತು. ಇದರಲ್ಲಿ ಆಪ್ಷನ್ಸ್ ಏನೇನು ಬರ್ತವೆ ಫಸ್ಟ್ ನಿಮಗೆ ಹೇಳ್ಬಿಡ್ತೀನಿ. ಹೋಮ್ ಟೈಟಲ್ ಬಾ ಲೆಫ್ಟ್ ಮೆನ್ಯು ಬಟನ್ ಲೇಬಲ್ಸ್ ಅವೈಲಬಲ್. ಹಾಂ ಫ್ರೆಂಡ್ಸ್, ಇಲ್ಲಿ ಮೆನು ಬಟನ್ ಇದೆ, ಅಂದರೆ ಇದನ್ನು ಕ್ಲಿಕ್ ಮಾಡಿದ್ರೆ ಮೆನು ಓಪನ್ ಆಗುತ್ತೆ. ಮೆನುವಲ್ಲಿ ಏನು ಬರುತ್ತೆ ಅಂತ ನೋಡೋಣ ಒಂದು ಸೆಕೆಂಡು. ಹಾಂ ಫ್ರೆಂಡ್ಸ್, ಅಲ್ಲಿ ಮೆನು ಕ್ಲಿಕ್ ಮಾಡಿದ್ರೆ ವೆಬ್ ವ್ಯೂ we wish you and your family full stop reach phone dt get transfer money payment dd home profile. Friends, menu alli profile barutte, about log out ist barutte. Next iga mund continue madana. Home title multi full stop web view title bar left menu button back system launcher bubble id title bar left menu button labels available. Friends, menu bar nantra ile en barutte andre home ಮಾಮೂಲಲ್ಲಿ ಏನು ಕ್ಲಿಕ್ ಮಾಡೋಕ್ಕೆ ಹೋಗ್ಬೇಡಿ, ಅದೇನು ಕ್ಲಿಕ್ ಆಗಲ್ಲ. ಒನ್
ನೆಕ್ಸ್ಟ್ ಒಂದು ನೋಟಿಫಿಕೇಶನ್ ಒಂದಿದ್ರೆ ಒಂದು ಇರುತ್ತೆ, ಟೂ ಇದ್ರೆ ಟೂ ಇದೆ, ನೋಟಿಫಿಕೇಶನ್ ಬಂದಿರುತ್ತೆ ಅಲ್ಲಿ, ಅದು ಏನು ಬೇಡ ನಿಮ್ಗೆ ಫ್ರೆಂಡ್ಸ್. ನಿಮಗೆ ಟೈಟಲ್ ಬಾರ್, ರೈಟ್ ಮೆನ್ಯು ಬಟನ್, ಲೇಬಲ್ಸ್ ಅವೈಲಬಲ್. ಹಾಂ ಫ್ರೆಂಡ್ಸ್, ಇಲ್ಲಿ ರೈಟ್ ಮೆನ್ಯು ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ರೀಚಾರ್ಜ್ ರಿಪೋರ್ಟು ಅದೆಲ್ಲ ಸಿಗುತ್ತೆ ನಿಮಗೆ. ಅದು ಮುಂದೆ ತೋರಿಸ್ತಾ ಹೋಗ್ತೀನಿ. ಬ್ಯಾಲೆನ್ಸ್, ಬ್ಯಾಲೆನ್ಸ್ ಅಂತ ಬರೆದಿದೆ, ಮುಂದೆ ಕ್ಲಿಕ್ ಮಾಡಿದ್ರೆ ಬ್ಯಾಲೆನ್ಸ್ ತೋರಿಸುತ್ತೆ. 21.89 ಸದ್ಯಕ್ಕೆ ನನ್ನ ಐಡಿಯಲ್ಲಿ ಈಗ 21 ರೂಪಾಯಿ ಇದೆ ಫ್ರೆಂಡ್ಸ್. 21 ರೂಪಾಯಿ ಎಷ್ಟೋ ಪೈಸೆ ಇದೆ, ಇನ್ನೊಂದು ಸಾರಿ ಚೆಕ್ ಮಾಡೋಣ. ಬ್ಯಾಲೆನ್ಸ್ 21.89. ಹಾಂ 21.89 ಅಂದರೆ 21.81 ರೂಪಾಯಿ ಅಂದ್ರಲ್ಲಿ ಈಗ ಬ್ಯಾಲೆನ್ಸ್ ಇದೆ ಫ್ರೆಂಡ್ಸ್. ಈಗ ರೀಚಾರ್ಜ್ ಯಾವ ಥರ ಮಾಡಬೇಕು ಅಂತ ಒಂದು ನಿಮಗೆ ಡೆಮೋನ್ಸ್ಟ್ರೇಷನ್ ತೋರಿಸ್ತಾ ಇದ್ದೀನಿ. DTH, row 1, column 2, in grid, 3 rows, 4 columns. ಫ್ರೆಂಡ್ಸ್, ಇದರಲ್ಲಿ ಫಸ್ಟು ರೀಚಾರ್ಜ್ ತೋರ್ಸೋಕ್ಕಿಂತ ನಿಮಗೆ ಆಪ್ಷನ್ಸ್ ಯಾವ್ದಾವ್ದಿದ್ದಾವೆ ಒಂದ್ಸರಿ ಹೇಳ್ಬಿಡ್ತೀನಿ, ಆಮೇಲೆ ರೀಚಾರ್ಜ್ ಮಾಡೋಣ. ಫೋನ್, ಕಾಲಮ್ 1, ಫೋನ್ ರೀಚಾರ್ಜ್ ಮಾಡ್ಬೋದು. DTH, ಕಾಲಮ್ 2, DTH ರೀಚಾರ್ಜ್ ಮಾಡ್ಬೋದು. ಲ್ಯಾಂಡ್ಲೈನ್, ಕಾಲಮ್ 3, ಲ್ಯಾಂಡ್ಲೈನ್ ಬಿಲ್ ಪೇಮೆಂಟ್ ಮಾಡ್ಬೋದು. ಬ್ರಾಡ್ಬ್ಯಾಂಡ್, ಕಾಲಮ್ 4, ಬ್ರಾಡ್ಬ್ಯಾಂಡ್ಗೆ ಬಿಲ್ ಪೇಮೆಂಟ್ ಮಾಡ್ಬೋದು. ಎಲೆಕ್ಟ್ರಿಸಿಟಿ, ರೋ 2, ಕಾಲಮ್ 1. ಫ್ರೆಂಡ್ಸ್, ಇಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟ್ ಮಾಡ್ಬೋದು. ಗ್ಯಾಸ್, ಕಾಲಮ್ 2. ಫ್ರೆಂಡ್ಸ್, ಇಲ್ಲಿ ಗ್ಯಾಸ್ ಬಿಲ್ ಪೇಮೆಂಟ್ ಮಾಡ್ಬೋದು. ಮತ್ತು ಈಗ ಇಲ್ಲಿ ಈ ಮಾಮೂಲಿ ಸಿಲಿಂಡರ್ ಬುಕ್ ಮಾಡೋಕ್ಕಾಗಲ್ಲ, ಈ ಕೆಲವೊಂದು ಕಡೆ ಪೈಪ್ ಗ್ಯಾಸ್ ಇದ್ದಾವೆ, ಅದನ್ನು ಬಿಲ್ ಪೇ ಮಾಡ್ಬೋದು. ಇದು ಇಲ್ಲಿನೇ ನಮ್ಮಲ್ಲಿ ಅಷ್ಟು ವರ್ಕ್ ಆಗಲ್ಲ, ನೆಕ್ಸ್ಟ್ ಮುಂದೆ ಹೇಳ್ತೀನಿ. ವಾಟರ್, ಕಾಲಮ್ 3. ಹಾಂ ಫ್ರೆಂಡ್ಸ್, ಕೆಲವೊಂದು ಕಡೆ ವಾಟರ್ ಬಿಲ್ ಪೇಮೆಂಟ್ ಮಾಡ್ಬೋದು, ಕೆಲವೊಂದು ಸಿಟಿಗಳಲ್ಲಿದೆ ಅಂತ ಕಡೆ ವಾಟರ್ ಬಿಲ್ ಪೇಮೆಂಟು ಮಾಡ್ಬೋದು. ಕೀಪ್ಸ್, ಕಾಲಮ್ 4. ಹಾಂ ಫ್ರೆಂಡ್ಸ್, ಇಲ್ಲಿ ಆಧಾರ್ ಎನೇಬಲ್ ಪೇಮೆಂಟ್ ಸಿಸ್ಟಮ್ ಅಂದರೆ AEPS ಅಂದರೆ ಇದಕ್ಕೆ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನಿಮ್ಮ ಹತ್ರ ಬಯೋಮೆಟ್ರಿಕ್ ಡಿವೈಸ್ ಇತ್ತು, ನೀವು ಇದಕ್ಕೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರಿ ಅಂದರೆ ನಿಮ್ಮ ಹತ್ರ ಯಾರು ಬಂದಿರೋ ಕಸ್ಟಮರ್ ಹತ್ರ ನೀವು ಅವ್ರ ಬ್ಯಾಂಕಿಂದ ಹಣವನ್ನು ವಿತ್ಡ್ರಾ ಮಾಡಿ ನೀವು ಕೊಡ್ಬೋದು. ಈ ಥರ ಫೆಸಿಲಿಟಿ ಇದೆ, ಇದಕ್ಕೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ಗಳು ಬೇಕಾಗ್ತವೆ, ಅದನ್ನೆಲ್ಲ ಕೊಟ್ಟು ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು. ಮಾಡಿಸ್ಕೊಂಡಾಗ ಬರುತ್ತೆ, ಜೊತೆಗೆ ನೀವು ಇದಕ್ಕೆ ಬಯೋಮೆಟ್ರಿಕ್ ಸಿಸ್ಟಮ್ ಇರ್ತಕ್ಕಂಥ ಡಿವೈಸನ್ನು ತಗೋಬೇಕಾಗುತ್ತೆ ಫ್ರೆಂಡ್ಸ್. ಇದು ಆಧಾರ್ ಎನೇಬಲ್ ಪೇಮೆಂಟ್ ಸಿಸ್ಟಮ್ ಸರ್ವಿಸ್ ನಿಮಗೆ ಬೇಕಂದರೆ ಇಷ್ಟೆಲ್ಲ ತಗೋಬೇಕಾಗುತ್ತೆ. ಅದೆಲ್ಲ ಬೇಡ ಫ್ರೆಂಡ್ಸ್, ಈಗ ಸದ್ಯಕ್ಕೆ ರೀಚಾರ್ಜು ಅದೆಲ್ಲ ಮಾಡೋದು ನಿಮಗೆ ತಿಳಿಸ್ಕೊಡ್ತೀನಿ, ಮುಂದೆ ನೋಡೋಣ. ಸಾಲಮ್ 1 ಸಾ ಅಂತಿದೆ, ಇದು ಪ್ಯಾನ್ ಕಾರ್ಡ್ದು ಫ್ರೆಂಡ್ಸ್. ಇದು ಕೂಡ ಯೂಸ್ ಮಾಡೋಕ್ಕೆ ಬಂದಿರೋ ಮಾಡ್ಬೋದು ಲ್ಯಾಪ್ಟಾಪ್ ಮುಖಾಂತರ, ಇದು ಮೊಬೈಲಲ್ಲಿ ಆಗಲ್ಲ ಫ್ರೆಂಡ್ಸ್. ಟ್ರಾನ್ಸ್ಫರ್ ಮನಿ ಔಟ್ ಆಫ್ ಗ್ರಿಡ್. ಹಾಂ ಫ್ರೆಂಡ್ಸ್, ಇದರಲ್ಲಿ ಮನಿ ಟ್ರಾನ್ಸ್ಫರ್ ಕೂಡ ಮಾಡ್ಬೋದು. ಅಂದರೆ ಈ ವ್ಯಾಲೆಟಲ್ಲಿ ದುಡ್ಡಿತ್ತು ಅಂದರೆ ಈಗ ಯಾರಿಗಾದರೂ ಬ್ಯಾಂಕ್ ಅಕೌಂಟಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಇದರಿಂದ ಬ್ಯಾಂಕಿಗೆ ದುಡ್ಡು ಕೂಡ ಟ್ರಾನ್ಸ್ಫರ್ ಮಾಡ್ಬೋದು ಫ್ರೆಂಡ್ಸ್. ಪೇಮೆಂಟ್ ರಿಕ್ವೆಸ್ಟ್, DMT, ಪೇಮೆಂಟ್ ರಿಕ್ವೆಸ್ಟ್. ಹಾಂ, ಇಲ್ಲಿ ಪೇಮೆಂಟ್ ರಿಕ್ವೆಸ್ಟ್ ಅಂತ ಇದೆ ಫ್ರೆಂಡ್ಸ್. ಪೇಮೆಂಟ್ ರಿಕ್ವೆಸ್ಟ್ ಅಂದರೆ ಈಗ ನಿಮ್ಮ ವ್ಯಾಲೆಟಲ್ಲಿ ಅಮೌಂಟ್ ಖಾಲಿಯಾಗಿರುತ್ತೆ ಅಂತಂದರೆ ಅದಕ್ಕೆ ನೀವು ಪೇಮೆಂಟ್ ಮಾಡಿ ಅಲ್ಲಿ ರಿಕ್ವೆಸ್ಟನ್ನು ರೇಸ್ ಮಾಡಿದ್ರೆ ಅದು ನಿಮ್ಮ ಡಿಸ್ಟ್ರಿಬ್ಯೂಟರ್ಗೆ ಅದು ಮಾಹಿತಿ ಹೋಗುತ್ತೆ. ಅಲ್ಲಿ ನೀವು ಬಿಲ್ ಪೇಮೆಂಟ್ ಅವ್ರಿಗೆ ಮಾಡಿದರೆ ಅದು ಕೂಡ ಅವ್ರ ರೆಫರೆನ್ಸ್ ನಂಬರ್ ಕಳಿಸಿರ್ತಾರಲ್ಲ, ಅದು ಮಾಹಿತಿ ಹೋಗಿರುತ್ತೆ. ಅದಕ್ಕೆ ನೀವು ಕಳಿಸಿರೋ ರೆಫರೆನ್ಸ್ ನಂಬರ್ಗೂ ಅಲ್ಲಿ ಅವ್ರಿಗೆ ಹೋಗಿರೋ ರೆಫರೆನ್ಸ್ ನಂಬರ್ಗೂ ಅವರು ಟ್ಯಾಲಿ ಮಾಡಿ ಎರಡೂ ನಂಬರ್ ಕರೆಕ್ಟ್ ಆಗಿತ್ತಂದರೆ ಪೇಮೆಂಟನ್ನು ನಿಮಗೆ ಟ್ರಾನ್ಸ್ಫರ್ ಮಾಡ್ತಾರೆ. DMT DMT ಅಂದರೆ ಹೇಳಿದ್ರಲ್ಲ ಮೇಡಮ್, ಸಾರಿ, DMT ಅಂತ ಅಂದರೆ ಇಲ್ಲಿ ಡೊಮೆಸ್ಟಿಕ್ ಮನಿ ಟ್ರಾನ್ಸ್ಫರ್ ಅಂದರೆ ಈಗ ಹೇಳಿದ್ನಲ್ಲ ನೀವು ಬ್ಯಾಂಕ್ ಅಕೌಂಟ್ಗೆ ಮನಿಯನ್ನು ಟ್ರಾನ್ಸ್ಫರ್ ಮಾಡ್ಬೋದು. DMT ರಿಪೋರ್ಟ್ ಅಂದರೆ ಇಲ್ಲಿ ಬ್ಯಾಂಕ್ ಅಕೌಂಟಿಗೆ ಮನಿಯನ್ನು ಟ್ರಾನ್ಸ್ಫರ್ ಮಾಡ್ತಿರಲ್ಲ ಅದರದ್ದು ರಿಪೋರ್ಟ್ಸ್ ಎಲ್ಲ ಇಲ್ಲಿ ಸಿಗುತ್ತೆ. ಐವ್ ಕಸ್ಟಮರ್ ಕೇರ್ ಬಟನ್.
ಲೇಬಲ್ಸ್ ಅವೈಲಬಲ್. ಹಾಂ ಇಲ್ಲಿ ಫ್ರೆಂಡ್ಸ್, ಇಲ್ಲಿ ಕಸ್ಟಮರ್ ಕೇರ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಕಸ್ಟಮರ್ ಕೇರ್ ನಂಬರ್ ಕೂಡ ಸಿಗುತ್ತೆ. ಆ ನಂಬರ್ ತಗೊಂಡು ಏನಾದರೂ ಕಂಪ್ಲೇಂಟ್ಸ್ಗಳಿದ್ರೆ ಕಸ್ಟಮರ್ ಕೇರಿಗೆ ಕಾಲ್ ಕೂಡ ಮಾಡಬಹುದು. ಫ್ಯಾಗ್ ಬಟನ್, ಲೇಬಲ್ಸ್ ಅವೈಲಬಲ್. ಇಲ್ಲಿ ಫ್ಯಾಗ್ ಅಂತ ಇದೆ, ಅದೇನು ಯೂಸ್ ಇಲ್ಲ ಫ್ರೆಂಡ್ಸ್, ಅದು ಹಂಗಾಗಿ ಅದು ಕ್ಲಿಕ್ ಆಗಲ್ಲ. ಮುಂದೆ ಏನಾದರೂ ಹೊಸ ಫ್ಯೂಚರ್ ಆ್ಯಡ್ ಮಾಡ್ಬೋದು, ಅದನ್ನು ಬಂದಿಲ್ಲ ಫ್ರೆಂಡ್ಸ್. ಇಷ್ಟು ಆಪ್ಷನ್ಸ್ ಇದೆ ಇದರಲ್ಲಿ. ಈಗ ಒಂದು ರೀಚಾರ್ಜ್ ಮಾಡಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಟೈಟಲ್ ಬಾರ್ ಲೆಫ್ಟ್ ಮೆನ್ಯೂ, ಬಟ್ ವಾಟರ್ ರೋ ಟು ಲ್ಯಾಂಡ್ ಲೈನ್ ಡೀಪ್ ಫೋನ್ ಕಾಲಮ್ ಒನ್. ಫ್ರೆಂಡ್ಸ್ ಈಗ ಒಂದು ಮೊಬೈಲ್ ರೀಚಾರ್ಜ್ ಮಾಡೋಣ. ಬಬಲ್ ಐಡಿ ಫೋನ್ ರೀಚಾರ್ಜ್. ಫ್ರೆಂಡ್ಸ್ ಇಲ್ಲಿ ಫೋನ್ ರೀಚಾರ್ಜ್ ಓಪನ್ ಆಗಿದೆ. ಫ್ರೆಂಡ್ಸ್ ಈ ಆ್ಯಪ್ನ ಇನ್ನೊಂದು ಅಡ್ವಾಂಟೇಜ್ ಏನು ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ಇಲ್ಲಿ ನೀವು ಏರ್ಟೆಲ್ಲು, ಐಡಿಯಾ, ವೋಡಾಫೋನ್, ಬಿ ಎಸ್ ಎನ್ ಎಲ್, ಜಿಯೋ ಈ ಥರ ಯಾವುದೋ ಆಪ್ರೇಟರ್ ನಂಬರ್ಗಳನ್ನು ನೀವು ಎಂಟ್ರ್ ಮಾಡಿದ್ರೆ ಅಂದರೆ ಆಟೋಮೆಟಿಕ್ಕಾಗಿ ಇದು ಯಾವ ಸಿಮ್ ಅಂತ ಆಟೋಮೆಟಿಕ್ ತಾನೇ ಸೆಲೆಕ್ಟ್ ಆಗುತ್ತೆ. ನೀವು ಯಾವುದೇ ಆಪ್ರೇಟರ್ ಸೆಲೆಕ್ಟ್ ಮಾಡೋ ಹಾಗಿಲ್ಲ. ಈಗ ನಂದೇ ಒಂದು ರೀಚಾರ್ಜ್ ಮಾಡ್ಕೋತೀನಿ ಫ್ರೆಂಡ್ಸ್, ರೀಚಾರ್ಜ್ ಮಾಡ್ತೀನಿ, ಅದು ನೋಡಿ. ಈಗ ಅನ್ಲಿ ಪ್ಲಸ್ 91 ಎಂಟು ನಂಬರ್ ಎಡಿಟ್ ಬಾಕ್ಸ್ ಎಡಿಟ್ ಆಪ್ಷನ್ಸ್ ಅವೈಲಬಲ್. ಫ್ರೆಂಡ್ಸ್ ಎಂಟರ್ ನಂಬರ್ ಎಡಿಟ್ ಬಾಕ್ಸ್ ಓಪನ್ ಆಗಿದೆ. ಇಲ್ಲಿ ನಂಬರನ್ನ ಹಾಕೋಣ. ಈಗ ಶೋಯಿಂಗ್ ನಂಬರ್ ಕೀಬೋರ್ಡ್ 9 9 8 8 0 0 4 4 0 0 4 5 5 4 4 1 1 maximum length reach number keyboard hidden. ಫ್ರೆಂಡ್ಸ್ ಈಗ ಮ್ಯಾಕ್ಸಿಮಮ್ ಲೆಂತ್ ರೀಚ್ಡ್ ಅಂದರೆ ಅಲ್ಲಿ 10 ನಂಬರ್ ಹೊಡೆಯೋಕ್ಕಿರುತ್ತೆ. 10 ನಂಬರ್ ಹೊಡೆದ ತಕ್ಷಣ ಅದು ನಂಬರ್ ಕೀಬೋರ್ಡ್ ಹೈಡ್ ಆಗುತ್ತೆ. ಈಗ ಇಲ್ಲಿ ಇನ್ನೂ ಕೆಲವೊಂದು ಆಪ್ಷನ್ಸ್ಗಳು ಬರ್ತಾವೆ ಫ್ರೆಂಡ್ಸ್, ಅದನ್ನೆಲ್ಲ ತೋರಿಸ್ತಾ ಹೋಗ್ತೀನಿ ನಿಮಗೆ. ಫ್ರೆಂಡ್ಸ್ ಇಲ್ಲಿ ಈಗ ನಾನು ಎಂಟ್ರಿ ಮಾಡಿರೋ ನಂಬರು ಇಲ್ಲಿ ಎಡಿಟ್ ಬಾಕ್ಸ್ ತೋರಿಸ್ತಾ ಇದೆ. ಫ್ರೆಂಡ್ಸ್ ಇಲ್ಲಿ ಇನ್ನೂ ಒಂದು ಆಪ್ಷನ್ಸ್ ನಿಮಗೆ ಇದೆ, ಏನಪ್ಪ ಅಂದರೆ ಐಫೋನ್ ಬುಕ್ ಅಂತ ಒಂದು ಆಪ್ಷನ್ ಇದೆ. ಐಫೋನ್ ಬುಕ್ ಆಪ್ಷನ್ ತೊಗೊಂಡ್ರೆ ನಿಮ್ಮ ಫೋನಲ್ಲಿ ಸೇವ್ ಆಗಿರ್ತಕ್ಕಂಥ ನಂಬರ್ಗಳೆಲ್ಲ ಅಲ್ಲಿ ತೋರಿಸುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನಂಬರ್ ಎಂಟ್ರಿ ಮಾಡಿದ್ರಲ್ಲ, ಆ ನಂಬರ್ ಜಾಗದಲ್ಲಿ ನೀವು ಯಾವ ನಂಬರ್ ಕಾಂಟ್ಯಾಕ್ಟ್ ಸೆಲೆಕ್ಟ್ ಮಾಡ್ತೀರಾ ಆ ಕಾಂಟ್ಯಾಕ್ಟಲ್ಲಿ ಇರ್ತಕ್ಕಂಥ ನಂಬರ್ ಬಂದು ಅಲ್ಲಿ ಕೂತ್ಕೊಳ್ಳುತ್ತೆ. ನಂಬರ್ ಎಂಟ್ರಿ ಮಾಡೋ ಹಂಗಿಲ್ಲ, ಡೈರೆಕ್ಟಾಗಿ ರೀಚಾರ್ಜ್ಗೆ ಹೋಗ್ಬೋದು. ಆಮೇಲೆ ಈಗ ಮುಂದೆ ತೋರಿಸ್ತೀನಿ ಫ್ರೆಂಡ್ಸ್. ಐಫೋನ್ ಬುಕ್ ಬಟನ್ ಲೇಬಲ್ಸ್ ಅವೈಲಬಲ್. ಈಗ ಐಫೋನ್ ಬುಕ್ ಈಗ ಹೇಳಿದ್ನಲ್ಲ ಫ್ರೆಂಡ್ಸ್, ಅದೇ ಆಪ್ಷನ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಕಾಂಟ್ಯಾಕ್ಟ್ ಓಪನ್ ಆಗುತ್ತೆ. ಕಾಂಟ್ಯಾಕ್ಟ್ ಮುಖಾಂತರ ನೀವು ರೀಚಾರ್ಜ್ ಮಾಡ್ಬೋದು. ನೆಕ್ಸ್ಟ್ ಬಂದು ಟಿಕ್ ಪ್ರಿಪೇರ್ ರೇಡಿಯೋ ಬಟನ್, ಅಂದರೆ ನಾನು ಎಂಟರ್ ಮಾಡಿರೋ ನಂಬರು ಇದು ಪ್ರೀಪೇಯ್ಡ್ ನಂಬರ್ ಫ್ರೆಂಡ್ಸ್, ಹಂಗಾಗಿ ಇಲ್ಲಿ ಪ್ರೀಪೇಯ್ಡ್ಗೆ ಟಿಕ್ ಆಗಿದೆ. ನಾಟ್ ಟಿಕ್ ಪೋಸ್ಟ್ ಪೇಯ್ಡ್ ರೇಡಿಯೋ ಬಟನ್, ಪೋಸ್ಟ್ ಪೇಯ್ಡ್ ನಾಟ್ ಟಿಕ್ ಇದೆ ಅಂದರೆ ಇದು ಪೋಸ್ಟ್ ಪೇಯ್ಡ್ ಅಲ್ಲ ಅಂತ. ಈಗ ನನ್ನ ನಂಬರ್ ಹಾಕಿದ ತಕ್ಷಣ ಇದು ಯಾವುದೇ ಇಲ್ಲಿ ಯಾವುದೇ ಆಪ್ರೇಟರ್ ಸೆಲೆಕ್ಟ್ ಮಾಡೋಕೆ ಹೋಗಿಲ್ಲ, ಇಲ್ಲಿ ಆಟೋಮೆಟಿಕ್ ಸೆಲೆಕ್ಟ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲಿ ಮುಂದೆ ಸ್ವೈಪ್ ಮಾಡ್ತೀನಿ. ಏರ್ಟೆಲ್ ಸೆಲೆಕ್ಟ್ ಆಪರೇಟರ್ ನೋಡಿ ಫ್ರೆಂಡ್ಸ್, ಇಲ್ಲಿ ಆಟೋಮೆಟಿಕ್ ಆಗಿ ಏರ್ಟೆಲ್ ಅಂತ ಸೆಲೆಕ್ಟ್ ಆಪರೇಟರಲ್ಲಿ ಏರ್ಟೆಲ್ ಸೆಲೆಕ್ಟ್ ಆಗಿದೆ. ಈಗ ಇದರಲ್ಲಿ ಮುಂದೆ ಇನ್ನೂ ಕೆಲಸ ಸ್ವಲ್ಪ ಆಪ್ಷನ್ಸ್ ಇದೆ, ಅದನ್ನು ತೋರಿಸ್ಬಿಟ್ಟು ಆಮೇಲೆ ಬಿ ರಿಚಾರ್ಜ್ ಮಾಡೋದು ತೋರಿಸ್ತೀನಿ. ಎಂಟರ್ ಅಮೌಂಟ್ ಎಡಿಟ್ ಬಾಕ್ಸ್ ಎಡಿಟ್ ಆಪ್ಷನ್ಸ್ ಅವೈಲಬಲ್. ಫ್ರೆಂಡ್ಸ್ ಇಲ್ಲಿ ಎಂಟರ್ ಅಮೌಂಟ್ ಇದೆ, ಅದಕ್ಕಿಂತ ನಿಮ್ಗೆ ಇನ್ನೊಂದು ಆಪ್ಷನ್ಸ್ ತೋರಿಸ್ತೀನಿ. ಬ್ರೌಸ್ ಪ್ಲಾನ್, ಬ್ರೌಸ್ ಪ್ಲಾನ್ಸ್ ಅಲ್ಲೂ ಬೇಡ, ಅದು ನಿಮಗೆ ಅಷ್ಟು ಯೂಸ್ ಆಗಲ್ಲ. ಬೆಸ್ಟ್ ಆಫರ್, ಫ್ರೆಂಡ್ಸ್ ಇಲ್ಲಿ ಬೆಸ್ಟ್ ಆಫರ್ಸ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಯಾವ ನಂಬರ್ ಎಂಟ್ರಿ ಮಾಡ್ತೀರಾ ಆ ನಂಬರ್ ಏನು ಆಫರ್ ಇದ್ದಾವೆ, ಯಾವ ಥರ ಕಾಲ್ ರೇಟು ನೋಡ್ಬೋದು, ಅದೆಲ್ಲ ತೋರಿಸ್ತಾ ಹೋಗುತ್ತೆ. ಈಗ ನಾನು ಎಂಟ್ರಿ ಮಾಡಿರೋ ನಂಬರ್ಗೆ ಇಲ್ಲಿ ಬೆಸ್ಟ್ ಆಫರ್ಸ್ ಚೆಕ್ ಮಾಡೋಣ. ಈಗ
ಇವ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಲೋಡಿಂಗ್ ಬಬಲ್ ಐ ಡಿ ಅನ್ಲೇಬಲ್ಡ್ ಬಟನ್ ಲೇಬಲ್ಸ್ ಅವೈಲಬಲ್. ಫ್ರೆಂಡ್ಸ್ ಈಗ ಇಲ್ಲಿ ಬೆಸ್ಟ್ ಆಫರ್ ಮೆನು ಓಪನ್ ಆಗಿದೆ. ಯಾವ್ದಾವ್ದು ಇದಾವೆ ಅಂತ ನೋಡೋಣ. ಆರ್ ಆಫರ್ 2,398 rupees equals unlimited calls to all network with daily 1.5 gigabytes data and 100 SMS for 365 days. In list, 9 items. ಫ್ರೆಂಡ್ಸ್ ಇಲ್ಲಿ ಈ ಥರ 2,398 ರೂಪಾಯಿ ನನಗೊಂದು ಆಫರ್ ಇದೆ. ಈ ಥರದ 9 ಆಫರ್ಗಳಿದ್ದಾವೆ. ಈ 9 ಬೇಕಾದ್ರೆ ಚೆಕ್ ಮಾಡ್ಬೋದು. ಒಂದನೇದು ಆಫರ್ ಆಯಿತು, ಎರಡನೇದು ನೋಡೋಣ. ಸ್ವೈಪ್ ಮಾಡ್ತೀನಿ. 2,398 ಅಂದರೆ ಇಲ್ಲಿ ಅಮೌಂಟ್ ಇನ್ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಈಗ ನಾವೇನು ಅಮೌಂಟ್ ಎಂಟ್ರಿ ಮಾಡೋ ಜಾಗದಲ್ಲಿ 2,398 ಸೆಲೆಕ್ಟ್ ಆಗುತ್ತೆ. ಎರಡನೇ ಆಫರ್ ನೋಡೋಣ ಫ್ರೆಂಡ್ಸ್. 598 rupees equals unlimited calls to all network with daily 1.5 gigabytes data and 100 SMS for 84 days. ಫ್ರೆಂಡ್ಸ್ 598 ಒಂದು ಆಫರ್ ಇದೆ. ಈ ಥರ ಎಲ್ಲರಿಗೂ ಆಫರ್ಗಳನ್ನ ಚೆಕ್ ಮಾಡಿ ನೀವು ಬೇಕಾದ್ರೆ ರೀಚಾರ್ಜ್ ಮಾಡ್ಬೋದು ಫ್ರೆಂಡ್ಸ್. ಈಗ ನಾನು ಮತ್ತೆ ಬ್ಯಾಕ್ ಬರ್ತಾ ಇದ್ದೀನಿ. ಬ್ಯಾಕ್ ಬಬಲ್ ಐ ಡಿ ಬೆಸ್ಟ್ ಆಫರ್. ಫ್ರೆಂಡ್ಸ್ ಇಲ್ಲಿಗ ಅಮೌಂಟ್ ಎಂಟರ್ ಮಾಡಿ ರೀಚಾರ್ಜ್ ಮಾಡೋಣ. ಬ್ರೌ ಎಂಟರ್ ಅಮೌಂಟ್ ಎಡಿಟ್ ಬಾಕ್ಸ್ ಎಡಿಟ್ ಆಪ್ಷನ್ಸ್ ಅವೈಲಬಲ್. ಫ್ರೆಂಡ್ಸ್ ಈಗ ಇಲ್ಲಿ ಒಂದು 10 ರೂಪಾಯಿ ರೀಚಾರ್ಜ್ ಮಾಡೋಣ ಸುಮ್ಮನೆ ಚೆಕ್ ಮಾಡೋಕೆ ಅಂತೆ. ಶೋಯಿಂಗ್ ನಂಬರ್ ಕೀಬೋರ್ಡ್ 4 1 1 0 0. ಫ್ರೆಂಡ್ಸ್ ಇಲ್ಲಿ ನಾನು 10 ರೂಪಾಯಿ ಎಂಟ್ರಿ ಮಾಡಿದ್ದೀನಿ. ಬ್ಯಾಕ್ ಬೆಸ್ಟ್ ಆಫರ್ 10 ಎಡಿಟ್ ಬಾಕ್ಸ್ ಎಂಟರ್ ಅಮೌಂಟ್ ಎಡಿಟ್ ಆಪ್ಷನ್ಸ್ ಅವೈಲಬಲ್. ಫ್ರೆಂಡ್ಸ್ ಅಲ್ಲಿ ಎಂಟರ್ ಅಮೌಂಟ್ ಮೇಲೆ 10 ರೂಪಾಯಿ ಎಂಟ್ರಿ ಮಾಡಿದ್ದೀನಿ. ಈಗ ಸ್ಕ್ರೀನ್ನ ಕೆಳಭಾಗದಲ್ಲಿ ಅಂದರೆ ಬಾಟಮ್ ಆಫ್ ದ ಸ್ಕ್ರೀನ್ ರೈಟ್ ಇಲ್ಲಿ ರೀಚಾರ್ಜ್ ಅಂತ ಸಿಗುತ್ತೆ, ಅಲ್ಲಿ ಕ್ಲಿಕ್ ಮಾಡಬೇಕು. ಅಲ್ಲಿ ಕ್ಲಿಕ್ ಮಾಡೋಣ. ಈಗ ರೀಚಾರ್ಜ್ ಬಟನ್. ಫ್ರೆಂಡ್ಸ್ ಇಲ್ಲಿ ರೀಚಾರ್ಜ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಈಗ 10 ಏರ್ಟೆಲ್. ಫ್ರೆಂಡ್ಸ್ ಇಲ್ಲಿ 10 ರುಪೀಸ್ ಏರ್ಟೆಲ್ ಅಂತ ಹೇಳ್ತು. ಮುಂದೆ ಒಂದ್ಸರಿ ಸ್ವೈಪ್ ಮಾಡೋಣ. 9980404541 ಇಲ್ಲಿ ನಾವು ಎಂಟ್ರಿ ಮಾಡಿರ್ತಕ್ಕಂತ ನಂಬರ್ ಹೇಳ್ತೇವೆ ಫ್ರೆಂಡ್ಸ್. ಅಂದ್ರೆ ನೀವು ಯಾವ ನಂಬರ್ ಎಂಟ್ರಿ ಮಾಡಿರ್ತೀರ ಆ ನಂಬರ್ನ ಇಲ್ಲಿ ಹೇಳುತ್ತೆ. ಕ್ಯಾನ್ಸಲ್. ಫ್ರೆಂಡ್ಸ್ ಇಲ್ಲಿ ನೀವು ಡೀಟೇಲ್ಸ್ ಮಾಡಿದ್ದೆಲ್ಲ ಎಂಟ್ರಿ ಮಾಡಿದ್ದೆಲ್ಲ ಕರೆಕ್ಟ್ ಆಗಿತ್ತು ಅಂದ್ರೆ ಮುಂದೆ ಕಂಟಿನ್ಯೂ ಮಾಡ್ಬೋದು, ಇಲ್ಲಾಂದ್ರೆ ಕ್ಯಾನ್ಸಲ್ ಕೂಡ ಮಾಡ್ಕೋಬಹುದು. ಇಲ್ಲಿ ಕ್ಯಾನ್ಸಲ್ ಇದೆ, ಕಂಟಿನ್ಯೂ ಮುಂದೆ ಕಂಟಿನ್ಯೂ ಇದೆ. ಈಗ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್. ಕಂಟಿನ್ಯೂ ಕೊಡ್ತೀನಿ. ಬಬಲ್ ಐ ಡಿ ಬಬಲ್ ಐ ಡಿ ಕ್ಯಾನ್ ನಾಟ್ ಪ್ರೋಸೆಸ್ ಟ್ರಾನ್ಸಾಕ್ಷನ್ ಬಿಟ್ವೀನ್ 11 hours 55 minutes ಅಂಡ್ 0 seconds ಟು 0 hours 5 minutes ಅಂಡ್ 0 seconds hours ಡ್ಯೂ ಟು ಇಂಟರ್ನಲ್ ಪ್ರೋಸೆಸ್ ಓಕೆ ಬಟನ್. ಫ್ರೆಂಡ್ಸ್ ಅಲ್ಲಿ ಏನೋ ಅವ್ರು ವರ್ಕ್ ಮಾಡ್ತಾ ಇದಾರಂತೆ, ಹಾಗಾಗಿ 12 ಗಂಟೆ 5 ನಿಮಿಷವರೆಗೂ ರೀಚಾರ್ಜ್ ಮಾಡಬೇಡಿ ಅಂತ ಅದು ಅಲರ್ಟ್ ಕೊಡ್ತಾ ಇದೆ. ಫ್ರೆಂಡ್ಸ್ ಇದ್ರ ಮುಂದೆ ನೀವು ರೀಚಾರ್ಜ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಈಗ ಹಿಂದೆ ನಾನು ರೀಚಾರ್ಜ್ ಮಾಡಿರ್ತಕ್ಕಂಥ ಒಂದು ರೀಚಾರ್ಜ್ ರಿಪೋರ್ಟನ್ನು ಯಾವ ಥರ ಚೆಕ್ ಮಾಡ್ಬೋದು ಅಂತ ಇಲ್ಲಿ ತೋರಿಸ್ತೀನಿ. ಈಗ ಲೇಬಲ್ಸ್ ಅವೈಲಬಲ್. ಫ್ರೆಂಡ್ಸ್ ಇಲ್ಲಿ ರೀಚಾರ್ಜ್ ರಿಪೋರ್ಟ್ ಸಿಗುತ್ತೆ, ಅಲ್ಲಿ ನೋಡೋಣ. ಈಗ ಫಂಡ್ ಡೆಬಿಟ್ ಕ್ರೆಡಿಟ್ ಲೆಜ್ ರೀಚ್ ಫ್ಯಾಬ್ ಬಟನ್ ರೀಚಾರ್ಜ್ ರಿಪೋರ್ಟ್ ರೀಚಾರ್ಜ್ ರಿಪೋರ್ಟ್ ಇದೆ, ಇಲ್ಲಿ ಚೆಕ್ ಮಾಡೋಣ. ಈಗ ಲೋಡಿಂಗ್ ಬಬಲ್ ಐ ಡಿ ಅನ್ಲೇಬಲ್ಡ್ ಬಟನ್ ರೀಚಾರ್ಜ್ ರಿಪೋರ್ಟ್ ಫಿಲ್ಟರ್ ಸರ್ಚ್ ಕ್ಲಿರಿಕನ್
-145.27. Success 21.89. Idea 84970811911. 149.00. Transaction ID S2003099502038049C69. Reference No BH03090950280002045. Opening balance 167.16. Commission 3.73. Source APPS. The 9th of March 2029 hours 50 minutes and 20 seconds 373 AM. In list 50 items. Friends, ಇಲ್ಲಿ ಹೇಳ್ತೀನಿ ನೋಡ್ರಿ, ನಾನು ಕೊನೆ ರೀಚಾರ್ಜ್ ನಾನು 149 ರೂಪಾಯಿ ಮಾಡಿದ್ದೆ. ಐಡಿಯಾ 149 ರೂಪಾಯಿ ಮಾಡಿದ್ದೆ. ಅದು ಯಾವ ಟೈಮಿಗೆ ಮಾಡಿದ್ದೀನಿ ಅದೆಲ್ಲ ಹೇಳ್ತು, ಟ್ರಾನ್ಸಾಕ್ಷನ್ ಐ ಡಿ ಹೇಳ್ತು, ಜೊತೆಗೆ ಮೊಬೈಲ್ ನಂಬರ್ ಹೇಳ್ತು, ಜೊತೆಗೆ ಆ ರೀಚಾರ್ಜ್ನ ನನಗೆ ಕಮಿಷನ್ ಎಷ್ಟು ಬಂದಿದೆ ಅದನ್ನು ಕೂಡ ಹೇಳ್ತು, ನಮ್ಮದು ಸ್ಟಾರ್ಟಿಂಗ್ ಬ್ಯಾಲೆನ್ಸ್ ಎಷ್ಟಿತ್ತು ಅದನ್ನು ಕೂಡ ಹೇಳ್ತು, ಆ ರೀಚಾರ್ಜ್ ಮಾಡಾದ್ಮೇಲೆ ಬ್ಯಾಲೆನ್ಸ್ ಎಷ್ಟು ಉಳ್ಕೊಂಡಿದೆ ಅದನ್ನು ಕೂಡ ಹೇಳ್ತು. ಈ ಥರ ಎಲ್ಲ ಇದೆ ಫ್ರೆಂಡ್ಸ್ ಇದರಲ್ಲಿ. ಫ್ರೆಂಡ್ಸ್, ನಿಮಗೆ ಇನ್ನೊಂದು ಮೆಥಡ್ ಹೇಳ್ತೀನಿ, ಇನ್ನೊಂದು ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀನಿ. ಇದನ್ನು ರೀಚಾರ್ಜ್ ಮಾಡ್ಕೋಬೇಕಂದ್ರೆ ನೀವು ಡಿಸ್ಟ್ರಿಬ್ಯೂಟರ್ ಕಾಂಟ್ಯಾಕ್ಟ್ ಮಾಡ್ಕೋಬೇಕು ಅಂತ ನಿಮಗೆ ಮುಂಚೆನೇ ಹೇಳಿದ್ದೀನಿ. ಒಂದು ವೇಳೆ ನೀವು ರಿಜಿಸ್ಟರ್ಡ್ ಆಗಿಲ್ಲ, ನಾವು ಸುಮ್ಮನೆ ಟ್ರೈ ಮಾಡೋಣ ಅಂತೇನೆ ಅಂತೇಳಿ ನಿಮ್ಮ ಒಂದು ಫೋನ್ ನಂಬರ್ ಹಾಕಿ ಲಾಗಿನ್ ಮಾಡೋಕ್ಕೆ ಹೋದರೆ ಅದು ಯಾವ ಥರ ಬರುತ್ತೆ ಅಂತಂದು ಕೂಡ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈಗ. ಯಾಕಂದರೆ ನೀವು ಗೊತ್ತಾಗಬೇಕು ನಿಮಗೆ ಯಾವ ಥರ ಬರುತ್ತೆ ಏನು, ರೀಚಾರ್ಜ್ ರಿಜಿಸ್ಟರ್ ಮಾಡಿಕೊಂಡ್ರೆ ಯಾವ ಥರ ಬರುತ್ತೆ, ರಿಜಿಸ್ಟರ್ ಮಾಡಿಕೊಡದೇ ಇದ್ರೆ ಯಾವ ಥರ ಬರುತ್ತೆ ಅದೆಲ್ಲ ತೋರಿಸ್ಕೊಡ್ತಾ ಇದ್ದೀನಿ ಈಗ. ಈಗ ಫ್ರೆಂಡ್ಸ್, ನಂದು ಐಡಿನ ಲಾಗೌಟ್ ಮಾಡ್ತಾ ಇದ್ದೀನಿ, ಲಾಗೌಟ್ ಮಾಡಿ ನಿಮಗೆ ತೋರಿಸ್ತೀನಿ ಈಗ. ಲಾಗ್ ಔಟ್ ಬಬಲ್ ಐಡಿ ಬಬಲ್ ಆರ್ ಯು ನೋ ಎಸ್ ಲಾಗ್ ಔಟ್ ಬಟ್ log out successfully okay button bubble id loading bubble id welcome to bubble id friends iga log out madidini bere ondu registered aagtirthakanta ondu mobile number and password hakana aage yav tara barutte nodi friends powered by mobile number edit box edit options available ಮೊಬೈಲ್ ನಂಬರ್ ಹಾಕ್ತೀನಿ ಫ್ರೆಂಡ್ಸ್. ಒಂದು ಶೋಯಿಂಗ್ ನಂಬರ್ ಕೀಬೋರ್ಡ್ ಸ್ಪೇಸ್ 9 9 7 7 4 4 3 3 and 4 4 0 0 0 8 8 9 9 4 4 end of field. ಫ್ರೆಂಡ್ಸ್ ಈಗ ಪಾಸ್ವರ್ಡ್ ಹಾಕ್ತೀನಿ. ಪಾಸ್ವರ್ಡ್ ಶೋಯಿಂಗ್ ಪಾಸ್ವರ್ಡ್ ಕೀಬೋರ್ಡ್ symbol keyboard showing did 1 1 2 2 3 3 4 4 5 5 6 6 7 7 8 8 end of field. Friends, ಈ ಪಾಸ್ವರ್ಡ್ ಹಾಕಿದ್ದೀನಿ. ಡನ್ ಡಿಜಿಟ್ ಕೀಬೋರ್ಡ್ ಹಿಡನ್ ಡನ್ ಕೊಟ್ಟಿನಿ. ಇಲ್ಲ ಆಪ್ಷನ್ಸ್ ಹೇಳ್ತೀನಿ ಫ್ರೆಂಡ್ಸ್. ಇನ್ನ ಮುಂದೆ ನಾಟ್ ಟಿಕ್ ಶೋ ಪಾಸ್ವರ್ಡ್ ಬಟನ್ ಇಲ್ಲಿ ನಾಟಿಕ್ ಇದೆ, ಶೋ ಪಾಸ್ವರ್ಡ್ ಬೇಕಾದ್ರೆ ಕ್ಲಿಕ್ ಮಾಡೋಣ. ಈ ಪಾಸ್ವರ್ಡ್ ನಾವೇನು ಎಂಟ್ರಿ ಮಾಡಿರ್ತೀವಿ ಅಂತ ಹೇಳುತ್ತೆ ನೋಡಿ. 1,23,45,678 ಎಂಡ್ ಆಫ್ ಫೀಲ್ಡ್ ಟಿಕ್. ಫ್ರೆಂಡ್ಸ್, ನಾನು ಇಲ್ಲಿ ಪಾಸ್ವರ್ಡ್ ಆಗಿ 1,23,45,678 ಹಾಕಿದ್ದೆ, ಅದನ್ನು ಹೇಳ್ತೀವಿ. ಅದು ಮುಂದಿಂದ ಒಂದು ಬಟನ್ ಇದೆ ನಾಟ್ ಟಿಕ್ ಟಿಕ್ ಬಾಕ್ಸ್. ಫ್ರೆಂಡ್ಸ್, ಇದು ರಿಮೆಂಬರ್ ಪಾಸ್ವರ್ಡ್ ಅಂತ ಇರುತ್ತೆ, ಇದು ನಾಟ್ ಟಿಕ್ ಆಗಿರುತ್ತೆ, ಇದನ್ನ ಯಾವತ್ತೂ ಟಿಕ್ ಮಾಡಬಾರ್ದು. ರಿಮೆಂಬರ್ ಪಾಸ್ವರ್ಡ್ ಲಾಗಿನ್ ಬಟನ್ ಲಾಗಿನ್ ಕೊಡೋಣ ಫ್ರೆಂಡ್. ಈಗ ಲೋಡಿಂಗ್ ಬಬಲ್ ಐಡಿ ಬಬಲ್ ಐಡಿ
ಲಾಗಿನ್ ಐ ಡಿ ಇಸ್ ಇನ್ವ್ಯಾಲಿಡ್. ಹಾಂ ಫ್ರೆಂಡ್ಸ್, ಈಗ ನೋಡ್ರಿ, ನಾನು ಇಲ್ಲಿ ರಿಜಿಸ್ಟರ್ಡ್ ಮಾಡದೇ ಇರತಕ್ಕಂಥ ಒಂದು ಮೊಬೈಲ್ ನಂಬರ್ ಆ್ಯಂಡ್ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಇಲ್ಲಿ ಏನು ಎರರ್ ಬರ್ತಾ ಇದೆ, ಲಾಗಿನ್ ಐ ಡಿ ಈಸ್ ಇನ್ವ್ಯಾಲಿಡ್, ಈ ಥರ ಬರುತ್ತೆ ಫ್ರೆಂಡ್ಸ್. ಹಾಗಾಗಿ ಇದನ್ನು ಡಿಸ್ಟ್ರಿಬ್ಯೂಟರ್ ಮುಖಾಂತರ ರಿಜಿಸ್ಟರ್ಡ್ ಮಾಡಿಕೊಂಡು ಯೂಸ್ ಮಾಡಬೇಕಾಗತ್ತೆ. ಹಾಗಾಗಿ ಫ್ರೆಂಡ್ಸ್, ನಿಮ್ಮ ಹತ್ತಿರ ಇರತಕ್ಕಂಥ ಬಬಲ್ ಐ ಡಿ ಡಿಸ್ಟ್ರಿಬ್ಯೂಟರ್ನ ಕಾಂಟ್ಯಾಕ್ಟ್ ಮಾಡಿ, ಅಥವಾ ನಾನು ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ನನ್ನನ್ನು ಕೂಡ ಸಂಪರ್ಕಿಸಬಹುದು. ಫ್ರೆಂಡ್ಸ್, ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ಒಂದು ಮೊಬೈಲ್ ನಂಬರ್ ಕೂಡ ಹಾಕಿರ್ತೀವಿ, ಅದರ ಮುಖಾಂತರನೂ ಕೂಡ ನನಗೆ ಕಾಲ್ ಮಾಡ್ಬೋದು, ಅಥವಾ ಕನ್ನಡ ಟೆಕ್ ವಿಷನ್ ಗ್ರೂಪಲ್ಲಿ ಕೂಡ ನಾನು ಇರ್ತೀನಿ. ಅಲ್ಲಿ ಕೂಡ ನಿಮ್ಮ ಏನೇ ಪ್ರಶ್ನೆಗಳಿದ್ದರೂ ನನಗೆ ಕೇಳ್ಬೋದು, ನಾನು ಉತ್ತರಿಸ್ತೀನಿ ನಿಮಗೆ ಫ್ರೆಂಡ್ಸ್. ಹಾಗಾಗಿ ಈ ಒಂದು ಟ್ಯುಟೋರಿಯಲ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಹಂಚಿಕೊಳ್ಳಿ. ಧನ್ಯವಾದಗಳು.